ಮೊದಲನೇದಾಗಿ ಲೋಕಸಭಾ ಕ್ಷೇತ್ರದ ಬಗ್ಗೆ ಮಾಹಿತಿ ಕೊಡ್ಬೇಕಂತಂದ್ರೆ, ಈಗ ನಮ್ಮ ಅಬ್ಸರ್ವರ್ ಪಟ್ಟಿ ಫೈನಲ್ ಅಪ್ಡೇಷನ್ ಏನಿದೆ ಎಲ್ಲ ಅಡಿಷನ್ ಎಲ್ಲ ಕಂಪ್ಲೀಟ್ ಆಗಿ ಇವತ್ತಿಗೆ ನಮ್ಗೆ ಮೈಸೂರನ್ನ ಇನ್ಕ್ಲೂಡ್ ಮಾಡಿ 17,52,885 ಮತದಾರರು ಶಿವಮೊಗ್ಗ ಲೋಕಸಭಾ ವ್ಯಾಪ್ತಿಯಲ್ಲಿ ಅರ್ಹ ಮತದಾರ ಆಗಿ ಆಗಿದ್ದಾರೆ. ಅದೇ ರೀತಿ ನಾವು 325 ಸೂಕ್ಷ್ಮ ಮತಗಟ್ಟೆಗಳನ್ನ ಮತ್ತೆ 87 ವಲ್ನರಬಲ್ ಮತಗಟ್ಟೆಗಳನ್ನ ಗುರುತಿಸಿದ್ದು, ಅಲ್ಲಿ ನಮ್ಮ ವೆಬ್ ಕಾಸ್ಟಿಂಗ್ ಸೌಲಭ್ಯವನ್ನ ಮಾಡಿರ್ತೀವಿ, ಲೈವ್ ವೆಬ್ ಕಾಸ್ಟಿಂಗ್ ಆಗ್ತಾ ಇರ್ತದೆ. ಅದೇ ರೀತಿ ಮೈಕ್ರೋ ಅಬ್ಸರ್ವರ್ಸ್ ಅನ್ನ ರಿಕ್ರೂಟ್ ಮಾಡ್ತಾ ಇದೀವಿ. ಸಿಎಪಿಎಫ್ ಕಂಪನಿಗಳು ಬರ್ತಾ ಇವೆ, ಅವನ್ನು ಸಹಿತ ನಾವು ಈ ಮತಗಟ್ಟೆಗಳಲ್ಲಿ ರಿಕ್ರೂಟ್ ಮಾಡ್ತಾ ಇದೀವಿ. ಇದರ ಜೊತೆಗೆ ನಮ್ಮ ಏನು 72 hours ಅಲ್ಲಿ ಫ್ಲೈಯಿಂಗ್ ಸ್ಕ್ವಾಡ್ ಗಳು ಇರುತ್ತೆ, ಅದರ ಸಂಖ್ಯೆಯನ್ನು ಹೆಚ್ಚಿಗೆ ಮಾಡಿಕೊಂಡು ಸುಮಾರು 80 ಫ್ಲೈಯಿಂಗ್ ಸ್ಕ್ವಾಡ್ ಗಳನ್ನ ನಾವು ಆಕ್ಟಿವ್ ಆಗಿ ರೌಂಡ್ ದ ಕ್ಲಾಕ್ 24/7 ಅದನ್ನ ಈಗ ವರ್ಕಿಂಗ್ ಮಾಡಿಸ್ತಾ ಇರ್ತೀವಿ. ಯಾವುದೇ ರೀತಿ ನಮ್ಗೆ ದೂರುಗಳು ಬಂದಲ್ಲಿ ಅಥವಾ ಕ್ಯಾಂಪೇನ್ ಗಳು ಕೋಡ್ ಆಫ್ ಕಂಡಕ್ಟ್ ವಯೋಲೇಷನ್ ಮಾಡ್ತಾ ಇರೋದು ಕಂಡು ಬಂದಲ್ಲಿ ಅವುಗಳ ಮೂಲಕ ನಾವು ಆಕ್ಷನ್ ಅನ್ನ ತೆಗೆದುಕೊಳ್ತೀವಿ. ಚುನಾವಣೆ ಕಾರ್ಯನಿರ್ವಹಿಸಲಿಕ್ಕೆ ಸಲುವಾಗಿ ಬೈಂದೂರನ್ನು ಸೇರಿಸ್ಬಿಟ್ಟು ಸುಮಾರು 12,500 ಜಾಸ್ತಿ ಪೋಲಿಂಗ್ ಸಿಬ್ಬಂದಿಯನ್ನು ನಾವು ಈ ಪ್ರಕ್ರಿಯೆಯಲ್ಲಿ ಬಳಸ್ತಾ ಇದೀವಿ. ಇದರಲ್ಲಿ 20% ರಿಸರ್ವ್ ಸಿಬ್ಬಂದಿ ಸಹಿತ ಸೇರಿರ್ತಾರೆ. ಅದೇ ರೀತಿ ಫೋರ್ಸ್ ಡಿಪ್ಲಾಯ್ಮೆಂಟ್ ಬಗ್ಗೆ ಹೇಳ್ಬೇಕಂತಂದ್ರೆ, ಸುಮಾರು 2,868 ಪೊಲೀಸ್ ಸಿಬ್ಬಂದಿಗಳು ಈ ಕಾರ್ಯದಲ್ಲಿ ನಮ್ಮ ಭದ್ರತೆ ವಿಚಾರ ಆಯ್ತು, ಬೇರೆ ವಿಚಾರದಲ್ಲಿ ಆಯ್ತು, ಒಂದು ಬಂದೋಬಸ್ತ್ ವಿಚಾರದಲ್ಲಿ ಅಳವಡಿಕೆ ಮಾಡ್ಕೊಳ್ತಾ ಇದೀವಿ. ಅದೇ ರೀತಿ ಎಲ್ಲಾ ಮತದಾನ ಕೇಂದ್ರಗಳಲ್ಲಿ ನಮ್ಮ ಮತಗಟ್ಟೆಗಳಲ್ಲಿ EMF ಫೆಸಿಲಿಟೀಸ್ ಅಂತ ಹೇಳ್ತೀವಿ, ಕನಿಷ್ಠ ಸೌಲಭ್ಯಗಳು, ವಿದ್ಯುತ್ ಶಕ್ತಿ ಆಗಿರ್ಬೋದು, ಡ್ರಿಂಕಿಂಗ್ ವಾಟರ್ ಆಗಿರ್ಬೋದು, ಆಮೇಲೆ ಶೇಡ್ ಆಗಿರ್ಬೋದು, ಅಲ್ಲಿ ಟಾಯ್ಲೆಟ್ಸ್ಗಳು, ಈ ಥರದ ಎಲ್ಲ ಫೆಸಿಲಿಟೀಸ್ ಅನ್ನ ಕೊಡ್ಲಿಕ್ಕೆ ವ್ಯವಸ್ಥೆ ಮಾಡ್ಕೊಂಡಿದೀವಿ. ಅದರಲ್ಲೂ ಈ ವರ್ಷ ತುಂಬ ಹೀಟ್ ವೇವ್ ಸಂಭವ ಇರೋದ್ರಿಂದ, ಜಾಸ್ತಿ ಟೆಂಪರೇಚರ್ ಇರೋದ್ರಿಂದ, ತಾಪಮಾನ ಇರೋದ್ರಿಂದ ಎಲ್ಲಾ ಮತಗಟ್ಟೆಗಳಲ್ಲಿ ನಾವು ಕಡ್ಡಾಯವಾಗಿ ಒಂದು ಹೆಲ್ತ್ ಕಿಟ್ ಅನ್ನು ಸಹಿತ ಕೊಡ್ತಾ ಇದೀವಿ. ಮತಗಟ್ಟೆ ಸಿಬ್ಬಂದಿಗಳಿಗೆ ಸಹಿತ ಅದನ್ನ ಬಳಸೋದ್ರ ಬಗ್ಗೆ ಬ್ರೀಫ್ ಆಗಿ ಹೇಳ್ತಾ ಇದೀವಿ. ORS ಪ್ಯಾಕೆಟ್ಸ್ ಆಯ್ತು, ಬೇರೆ ಬೇರೆ ಏನು ಅಗತ್ಯ ಎಸೆನ್ಷಿಯಲ್ ಏನೋ ಡ್ರಗ್ಸ್ ಬೇಕಾಗತ್ತೆ, ಆ ತರ ಅದನ್ನ ಅರೇಂಜ್ಮೆಂಟ್ ಮಾಡ್ಕೊಳ್ತಾ ಇದ್ವಿ. ಮತ್ತೆ ಎಲ್ಲಾ ಮತಗಟ್ಟೆಗಳಲ್ಲಿ ಕಡ್ಡಾಯವಾಗಿ ಮತಗಟ್ಟೆಗಳ ಪಕ್ಕದ ರೂಮ್ ಅನ್ನ ಒಂದು ವೇಟಿಂಗ್ ಪೀರಿಯಡ್ ತರ ಮಾಡ್ಲಿಕ್ಕೆ ಸೂಚನೆ ನೀಡಿದ್ದೇವೆ. ಅಂದ್ರೆ ಜನ ಹೆಚ್ಚಿಗೆ ಕ್ಯೂದಲ್ಲಿ ಬಂದ್ರೆ ಅದನ್ನ ಮ್ಯಾನೇಜ್ ಮಾಡ್ಲಿಕ್ಕೆ ಸುಲಭ ಆಗುತ್ತೆ ಅಂತ ಹೇಳಿ, ಮತ್ತೆ ಅವ್ರಿಗೆ ವೇಟ್ ಮಾಡ್ಲಿಕ್ಕೆ ಒಂದು ಜಾಗ ಆಗುತ್ತೆ ಅಂತ ಹೇಳಿ ಉದ್ದೇಶ ಹೊಂದಿದ್ವಿ. ಅದ್ರ ಜೊತೆಗೆ ಕೆಲವೊಂದ್ ಕಡೆ ಶಾಮಿಯಾನ ವ್ಯವಸ್ಥೆಗಳನ್ನು ಮಾಡಿರ್ತೀವಿ. 1,200 ಜಾಸ್ತಿಯಲ್ಲಿ ಮತದಾರರು ಇದ್ದಾರೆ, ಅಲ್ಲಿ ಅಡಿಷನಲ್ ಪೊಲೀಸ್ ಸ್ಟಾಫ್ ಅನ್ನು ಸಹಿತ ನಾವು ನಿಯೋಜನೆ ಮಾಡ್ತಾ ಇದೀವಿ. ಇದೆಲ್ಲ ಉದ್ದೇಶ, ಇದರ ಮುಖ್ಯ ಉದ್ದೇಶ ವೇಟಿಂಗ್ ಪೀರಿಯಡ್ ಏನಿರ್ತದೆ ಸ್ವಲ್ಪ ಕಮ್ಮಿ ಆಗ್ಲಿ, ಮತ್ತೆ ಈ ಹೆಚ್ಚಿನ ತಾಪಮಾನದಿಂದ ಜನರಿಗೆ ಸ್ವಲ್ಪ ರಿಲೀಫ್ ಸಿಗ್ಲಿ ಅಂತ ಹೇಳಿ ನಾವು ಉದ್ದೇಶ ಹೊಂದಿದ್ವಿ. ಮತ್ತೆ ಎಲ್ಲಾ ಮತಗಟ್ಟೆಗಳಲ್ಲಿ ಕಾರ್ಪೊರೇಷನ್ ಮತ್ತೆ ಪಂಚಾಯತಿ ವತಿಯಿಂದ ಡ್ರಿಂಕಿಂಗ್ ವಾಟರ್ ಅನ್ನ ಸಹಿತ ವ್ಯವಸ್ಥೆ ಮಾಡ್ಲಿಕ್ಕೆ ಈಗಾಗಲೇ ಸೂಚನೆ ನೀಡಿದ್ವಿ. ಈಗ ನಮ್ಗೆ ವೋಟರ್ ಸ್ಲಿಪ್ಗಳನ್ನ ಮನೆ ಮನೆಗೆ ತಲುಪಿಸೋ ಕಾರ್ಯ ಆಲ್ಮೋಸ್ಟ್ ಕಂಪ್ಲೀಟ್ ಆಗಿದೆ. ಸುಮಾರು 17,00,000 ಜಾಸ್ತಿ ಈಗಾಗಲೇ ವೋಟರ್ ಸ್ಲಿಪ್ಸ್ ಅನ್ನು ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ. ಪೊಲಿಟಿಕಲ್ ಪಾರ್ಟೀಸ್ಗಳಿಗೂ ಸಹಿತ ಸ್ಲಿಪ್ ಡಿಸ್ಟ್ರಿಬ್ಯೂಟ್ ಮಾಡೋದಿದ್ರೆ ಅವರ ಪಾರ್ಟಿಯ ಸಿಂಬಲ್ಲು ಮತ್ತು ಅಭ್ಯರ್ಥಿ ಹೆಸರು ಫೋಟೋಗಳನ್ನು ಅವಾಯ್ಡ್ ಮಾಡಬೇಕು ಅಂತ ಹೇಳಿ ಮಾಹಿತಿ ನೀಡಿದ್ದೀವಿ. ಇದರ ಜೊತೆಗೆ ಈಗಾಗಲೇ ಬೇರೆ ಬೇರೆ ಸೇವೆಗಳಲ್ಲಿ ನಮ್ಮ ಕರ್ತವ್ಯದಲ್ಲಿರುವ ಸಿಬ್ಬಂದಿಗಳಿಗೆ ಏನಿದೆ ಅವರಿಗೆ ವೋಟಿಂಗ್ ವ್ಯವಸ್ಥೆಯನ್ನು ನಾವು ಈಗಾಗಲೇ ಮಾಡಿಕೊಟ್ಟಿದ್ದೀವಿ. ಸುಮಾರು 532 ಮತದಾರರ ಪೈಕಿ 321 ಜನ ಈಗಾಗಲೇ ಮತವನ್ನ ಅವರು ಚಲಾಯಿಸಿದ್ದಾರೆ. ಅದ್ರ ಬಿಟ್ಟು ಈ ಪೊಲೀಸ್ ಸಿಬ್ಬಂದಿಗಳು ಏನಿರ್ತಾರೆ ಅವ್ರಿಗೆ EDC ಅಂತ ಒಂದು ಸೌಲಭ್ಯ ಕೊಡ್ತೀವಿ. ಅವಾಗ ಅವರು ಅವರ ನಿಯರೆಸ್ಟ್ ಮತಗಟ್ಟೆ ಎಲ್ಲಿರ್ತದೆ ಅಲ್ಲಿ ಹೋಗಿ ಅವರಿಗೆ ಮತದಾನ ಮಾಡಲಿಕ್ಕೆ ಅವತ್ತಿನ 7ನೇ ತಾರೀಕು ಮಾಡಲಿಕ್ಕೆ ಅವಕಾಶ ಇರ್ತದೆ. ಅದೇ ರೀತಿ ಮನೆಯಿಂದ ಸಹಿತ 3,500 ಮತದಾರರಿಗೆ ಸುಮಾರು ನಾವೀಗ ಅವಕಾಶ ಮಾಡಿಕೊಟ್ಟಿದ್ದೀವಿ. 85 ವೃದ್ಧರು ಮತ್ತೆ 40% ಜಾಸ್ತಿ ವಿಕಲಚೇತನರು ಏನಿರ್ತಾರೆ, ದಿವ್ಯಾಂಗರು ಏನಿರ್ತಾರೆ, ಅವರಿಗೆ ಮನೆಯಿಂದ ಮತ ಚಲಾಯಿಸಲಿಕ್ಕೆ ನಾವು ಈಗಾಗಲೇ ಅವಕಾಶವನ್ನ ಮಾಡಿಕೊಟ್ಟಿದ್ದೀವಿ. ಸಾರ್ವಜನಿಕರಿಗೆ ಯಾವುದೇ ರೀತಿ ಕುಂದುಕೊರತೆಗಳಿದ್ದಲ್ಲಿ, ಸಮಸ್ಯೆಗಳಿದ್ದಲ್ಲಿ 1950 ನಂಬರ್ಗೆ ಫೋನ್ ಮಾಡಿ ನಮ್ಗೆ ತಿಳಿಸಿದ್ರೆ ನಾವು ಅವರಿಗೆ ಸಹಾಯ ಮಾಡ್ತೀವಿ. ಅದೇ ರೀತಿ ಸಿಮಿಜಲ್ ಆಪ್ ಅಲ್ಲಿ ಈಗಾಗಲೇ 258 ದೂರು ಅರ್ಜಿಗಳು ಬಂದಿದ್ದು, ಅದನ್ನ ಅಷ್ಟು ಅರ್ಜಿಗಳನ್ನ ನಾವು ಡಿಸ್ಪೋಸ್ ಮಾಡಿದ್ವಿ. ಕೆಲವೊಂದ್ ಕಡೆ ಎಲ್ಲೆಲ್ಲಿ ವೈಲೇಷನ್ ಕಂಡು ಬಂದಿದೆ ಅಲ್ಲಿ ಕೇಸಸ್ ಅನ್ನು ಸಹಿತ ನಾವು ಬುಕ್ ಮಾಡಿದ್ವಿ, ಮತ್ತೆ ಕನ್ಸಲ್ಟ್ ಅವರಿಗೆ ಕೆಲವೊಂದು ಸಂದರ್ಭದಲ್ಲಿ ನೋಟಿಸ್ ಅನ್ನು ಸಹಿತ ಕೊಟ್ಟಿರ್ತೀವಿ. ಅದೇ ರೀತಿ ಸುವಿಧಾ ಆಪ್ ಅಲ್ಲಿ ಪ್ರಚಾರಕ್ಕೆ ಸಲುವಾಗಿ ನಾವು ಪರ್ಮಿಷನ್ಸ್ ಕೊಡ್ತಾ ಇದೀವಿ. 821 ಅರ್ಜಿಗಳು ಇಲ್ಲಿ ತನಕ ನಾವು ಹೊಂದಿದ್ದು, ಅದರಲ್ಲಿ ಆಲ್ಮೋಸ್ಟ್ 645 ಅರ್ಜಿಗಳಿಗೆ ನಾವು ಪರ್ಮಿಷನ್ ಕ್ಯಾಂಪೇನ್ ಮಾಡ್ಲಿಕ್ಕೆ ಕೊಟ್ಟಿದ್ದೀವಿ.
ಈಗಾಗಲೇ ತಮಗೆ ಮಾಹಿತಿ ನೀಡಿರುವ ಹಾಗೆ ಈ ಟೈಮ್ನಲ್ಲಿ ನಮಗೆ ಜಪ್ತಿ ಮಾಡಲಿಕ್ಕೆ ಸುಮಾರು 19 ಕೋಟಿ ಮೌಲ್ಯದ ಕ್ಯಾಶ್ ಮತ್ತು ಬೇರೆ ಬೇರೆ ಐಟಮ್ಸ್ ಗಳನ್ನ ನಾವು ಸೀಸ್ ಮಾಡಿರ್ತೀವಿ. ಅದೇ ರೀತಿ ಅದರ ಮುಂದೆ ಪ್ರಕ್ರಿಯೆ ಸಹಿತ ಅದರ ಜಾರಿಯಲ್ಲಿರ್ತದೆ. ಮತ್ತೆ ಈ ನಮ್ಮ ಮತಗಟ್ಟೆ ಸಿಬ್ಬಂದಿಗೆ ಮತ್ತೆ ಇವಿಎಂಸ್ ಗಳಿಗೆ ಸಂಚಾರಕ್ಕಾಗಿ ಕಡ್ಡಾಯವಾಗಿ ನಾವು ಎಲ್ಲಾ ಇವಿಎಂಸ್ ಹೋಗುವ ವೆಹಿಕಲ್ ಗಳನ್ನ ಜಿಪಿಎಸ್ ಅಳವಡಿಕೆ ಮಾಡ್ತಾ ಇದೀವಿ. ಸೊ ಎಲ್ಲಿ ಸಹಿತ ಯಾವುದೂ ಸಹಿತ ಇವಿಎಂಸ್ ಅವರ ರೂಟ್ ಏನು ಫಸ್ಟ್ ಗೆ ನಿರ್ಧಾರ ಆಗಿರ್ತದೆ ಅದನ್ನ ಬಿಟ್ಟು ಅವರು ಹೋಗ್ಲಿಕ್ಕೆ ಅವಕಾಶ ಇರೋದಿಲ್ಲ, ಅದನ್ನ ನಾವು ಮಾನಿಟರ್ ಮಾಡ್ತೀವಿ. ಸುಮಾರು 276 KSRTC ಬಸ್ ಗಳನ್ನ, 11 ಮಿನಿ ಬಸ್ ಗಳನ್ನ, 4 TT ಗಳನ್ನ ಮತ್ತೆ 125 ಜೀಪ್ ಗಳನ್ನ ನಾವು ಮತಗಟ್ಟೆಯ ಒಂದು ವ್ಯಕ್ತಿಗಳ ಸಂಚಾರಕ್ಕೆ ಬಳಕೆ ಮಾಡ್ತೀವಿ. ಮತ್ತೆ ಮತಗಟ್ಟೆ ಸಿಬ್ಬಂದಿಗೂ ಸಹಿತ ಅಲ್ಲಿ ಫುಡ್ ಅರೇಂಜ್ಮೆಂಟ್ಸ್ ಅನ್ನ ಎಲ್ಲ ಸಫಿಷಿಯಂಟ್ ಆಗಿ ಮಾಡ್ತಾ ಇದೀವಿ. ಎಲ್ಲ ಮಸ್ಟರಿಂಗ್ ಮತ್ತೆ ಡಿ ಮಸ್ಟರಿಂಗ್ ಸೆಂಟರ್ ಗಳು ಸಹಿತ ಕಂಟ್ರೋಲ್ ರೂಮ್ಸ್ ಗಳನ್ನ ಸೆಟಪ್ ಮಾಡಿ ನಮ್ಮ ಇವಿಎಂಸ್ ಗಳನ್ನ ಅಲ್ಲಿ ಸ್ಟೋರ್ ಮಾಡಿ ಅದನ್ನ ನಮ್ಮ ಇವಿಎಂಸ್ ಅನ್ನ ಅವತ್ತೆರಡನೇ ದಿವಸ 6ನೇ ತಾರೀಕು ಅದನ್ನ ನಾವು ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಅದೇ ರೀತಿ 1021 ಮತಗಟ್ಟೆಗಳಲ್ಲಿ ವೆಬ್ಕಾಸ್ಟಿಂಗ್ ಮಾಡ್ತಾ ಇದೀವಿ. ಅಂದ್ರೆ ಆಲ್ಮೋಸ್ಟ್ 50% ನಮ್ಮ ಮತಗಟ್ಟೆಗಳಲ್ಲಿ ವೆಬ್ಕಾಸ್ಟಿಂಗ್ ಇರ್ತದೆ. ಸಹ್ಯಾದ್ರಿ ಕಾಲೇಜ್ನಲ್ಲಿ ನಮ್ಮ ಕೌಂಟಿಂಗ್ ಸೆಂಟರ್ ಇರ್ತದೆ, ಲಾಸ್ಟ್ ಟೈಮ್ ಸಿಗಿತ್ತು ತಮ್ಗೆಲ್ಲ ತಿಳಿದ ಹಾಗೆ. ಅದೇ ಇದರಲ್ಲಿ 3-tier ಸೆಕ್ಯೂರಿಟಿ ಅನ್ನ ಪ್ರೊವೈಡ್ ಮಾಡ್ತಾ ಇದೀವಿ ಅಲ್ಲಿ ಸಹಿತ ಕೌಂಟಿಂಗ್ ಸೆಂಟರ್ ಅಲ್ಲಿ. ಮತ್ತೆ ಮತದಾನ ಮುಕ್ತಾಯಗೊಳ್ಳ ಒಂದು ಲಾಸ್ಟ್ 48 hours ಅಲ್ಲಿ ಈಗ ಪೊಲಿಟಿಕಲ್ ಪಾರ್ಟಿಯ ಜೊತೆಗೂ ನಾವು ಮೀಟಿಂಗ್ ಮಾಡಿ ಅವರಿಗೂ ಸಹಿತ ಇನ್ಫಾರ್ಮ್ ಮಾಡ್ತಾ ಇದ್ವಿ. ಈ ಸಭೆ ಆದ್ಮೇಲೆ ಎಲ್ಲೆಲ್ಲಿ ಸ್ಟಾರ್ ಪ್ರಚಾರಕರು ಬಂದಿರ್ತಾರೆ, ಬೇರೆ ಬೇರೆ ಶಿವಮೊಗ್ಗ ಜಿಲ್ಲೆ ಹೊರತಿನ ಹೊರಗಿನ ಯಾರು ಪ್ರಚಾರಕರು ಇರ್ತಾರೆ ಅವರೆಲ್ಲ ವಾಪಸ್ಸು ತೆರಳಬೇಕಾಗುತ್ತೆ, ಜಿಲ್ಲೆಯಿಂದ ವೆಕೇಟ್ ಮಾಡ್ಬೇಕಾಗುತ್ತೆ. ಎಲ್ಲಾ ಹೋಟೆಲ್ಗಳಿಗೆ ರಿಸಾರ್ಟ್ ಗಳಿಗೆ ಸಹಿತ ನಾವು ಅದನ್ನ ಸೂಚನೆಯನ್ನು ನೀಡ್ತೀವಿ. ಯಾವುದು ಪೊಲಿಟಿಕಲ್ ವ್ಯಕ್ತಿಗಳು ಬಂದಿದ್ದಾರೆ ಅವರು ನಮ್ಮ ಜಿಲ್ಲೆಯನ್ನು ವೆಕೇಟ್ ಮಾಡಬೇಕಾಗುತ್ತೆ ಲಾಸ್ಟ್ 48 hours ಒಳಗೆ. ಅದನ್ನು ನಾವು ಸೈಲೆಂಟ್ ಪೀರಿಯಡ್ ಅಂತ ಏನು ಹೇಳ್ತೀವಿ, ತಮಗೂ ಅದ್ರ ಬಗ್ಗೆ ಮಾಹಿತಿ ಇದೆ. ಈ ಸಮಯದಲ್ಲಿ ಯಾವುದೇ ಲೌಡ್ ಸ್ಪೀಕರ್ಗಳು ನಾವು ಪರ್ಮಿಷನ್ಸ್ ಕೊಡಲ್ಲ ಮತ್ತೆ ಬಹಿರಂಗ ಪ್ರಚಾರಕ್ಕೆ ಅವಕಾಶ ಇರೋದಿಲ್ಲ. ಓನ್ಲಿ ಡೋರ್ ಟು ಡೋರ್ ಕ್ಯಾಂಪೇನ್ ಅಷ್ಟೇ, ಅದು ಸಹಿತ 5 ಅಷ್ಟೇ ಒಂದು ಮಾಡುವಂತ ಒಂದು ರೂಲ್ ನಿರ್ಬಂಧನೆ ಇರ್ತದೆ. ಅದನ್ನ ಎಲ್ಲಾ ರಾಜಕೀಯ ಪಕ್ಷಗಳಿಗೂ ನಾವು ಅದನ್ನ ತಿಳಿಸ್ತೀವಿ. ಮತ್ತೆ ಮದ್ಯ ಮಾರಾಟವನ್ನು ಸಹಿತ 6-5 ಅಂದ್ರೆ 6ನೇ ತಾರೀಕು ಸಾಯಂಕಾಲದಿಂದ 7ನೇ ತಾರೀಕು ಮಧ್ಯರಾತ್ರಿವರೆಗೆ ನಾವು 6ನೇ ತಾರೀಕು ಮಾರ್ನಿಂಗ್ ಇಂದ 7ನೇ ತಾರೀಕು ರಾತ್ರಿವರೆಗೆ ನಾವು ಡ್ರೈಡೇ ಅಂತ ಹೇಳಿ ಡಿಕ್ಲೇರ್ ಮಾಡ್ತಾ ಇದೀವಿ. ಮತ್ತೆ ನಮ್ಮ ಚೆಕ್ ಪೋಸ್ಟ್ ಗಳಲ್ಲಿ ಸಹಿತ ತಪಾಸಣೆ ಇದೆ, ಅದನ್ನ ತೀವ್ರಗೊಳಿಸ್ತಾ ಇರ್ತೀವಿ.